ಸ್ತ್ರೀ ಅಂತ ಪದ ಇದೆಯಲ್ಲ, ಇದು ಕೇವಲ ಲಿಂಗ ದ್ಯೋತಕವಲ್ಲ, ಸಮತೆಯ ಶಕ್ತಿಯ ಭಾವ ಬಿಂಬ. ಈ ಆಧುನಿಕ ಮಹಿಳಾವಾದ ಇದೆಯಲ್ಲ, ನೀನ್ ಹೆಚ್ಚು ನಾನ್ ಕಡಿಮೆ, ನಾನ್ ಹೆಚ್ಚು ನೀನ್ ಕಡಿಮೆ, ನನ್ಗಾಗ್ತಿರೋ ದೌರ್ಜನ್ಯನೇ ಜಾಸ್ತಿ, ಇವೆಲ್ಲ ನನ್ನ ಭಾರತೀಯ ಮಹಿಳಾವಾದದಲ್ಲಿ ಇಲ್ಲೇ ಇರಲಿಲ್ಲ. ನನ್ನ ಭಾರತೀಯ ಮಹಿಳಾವಾದದಲ್ಲಿ ಏನ್ ಹೇಳ್ಕೊಡುತ್ತೆ ಗೊತ್ತಾ? ಬದುಕಿನ ಎಲ್ಲ ಪಾತ್ರಗಳು ಮುಖ್ಯ ಅಂತ ಹೇಳ್ಕೊಡುತ್ತೆ. ಬದ್ಧತೆಗೆ ಒಳಪಟ್ಟಿರುವಂತಹ ಹೆಣ್ಣು ವಿನೀತ ಭಾವವನ್ನ ಇಟ್ಕೊಂಡು ಮನೆಯ ಒಳಗೂ ಹೊರಗೂ ದುಡಿತಾಳೆ. ಈ ವಿನೀತ ಭಾವದಿಂದಲೇ ಇಡೀ ಸಮಾಜದ ವಿನಯವನ್ನ ತನ್ನೆಡೆಗೆ ಸೆಳೆದುಕೊಳ್ತಾಳೆ. ಅಕಸ್ಮಾತ್ ಇಂತಹ ಹೆಣ್ಣು ಮಕ್ಕಳಿಗೆ ಏನೋ ಬದುಕಿನ ಚಿತ್ರ ಕೆಟ್ಟೋಯ್ತು ಅಂತ ಹೇಳಿದ್ರೆ ಚಿತ್ತ ಕೆಡಿಸ್ಕೊಳ್ಳೋದಿಲ್ಲ. ಅಂತರ್ಮುಖಿಗಳಾಗಿ ತಮಗೆ ಏನು ಬೇಕೋ ಅದನ್ನ ಸಾಧಿಸಿಕೊಳ್ತಾರೆ. ತಾಮಸ ಸ್ಪರ್ಧೆಯನ್ನ ಪ್ರಚೋದಿಸೋದಿಲ್ಲ. ಪುರುಷರಿಗಿಂತ ಮೇಲು ಅಂತೆಲ್ಲ ನಾವು ಹೇಳೋದಿಲ್ಲ. ನಾವು ಪಲಾಯನವಾದಿಗಳಂತೂ ಅಲ್ವೇ ಅಲ್ಲ. ಆದ್ರೆ ಶಿವೆ ಇಲ್ಲದ ಶಿವ ಶವ ಅಂತೀವಿ. ಹೀಗಂತ ನಾವು ಮಾತ್ರ ಹೇಳೋದಿಲ್ಲ, ಸಾಕ್ಷಾತ್ ಶಿವನೇ ಹೇಳ್ತಾನೆ. ಯಾಕೆ ಅಂತಂದ್ರೆ ಅವ ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರ ತತ್ವ ಇದೆಯಲ್ಲ, ಇದು ಇವತ್ತು ನೆನ್ನೆಯದಲ್ಲ, ಯುಗ ಯುಗಗಳಿಂದ ಬಂದಿರುವಂತದ್ದು. ನಾವು ನಮ್ಮತನಗಳನ್ನು ಉಳಿಸಿಕೊಂಡು ಎಲ್ಲರನ್ನು ಎಲ್ಲವನ್ನು ಸಂಭಾಳಿಸಿಕೊಂಡಿರುವಂತಹ ಶಕ್ತಿ ಅಂತ ನಿರೂಪಿಸುವಂತಹ ವಾದ. ನಾನೊಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಈ ಮಹಿಳಾವಾದಿಗಳ ಹೆಸರನ್ನೆಲ್ಲ ನೀವು ಕೇಳಿರ್ತೀರ, ನಿಮ್ಗೆಲ್ಲ ಗೊತ್ತಾ? ಅಗಸ್ತ್ಯ ಮಹಾಮುನಿಗಳ ಮಡದಿ ಲೋಪಮುದ್ರ, ಬ್ರಹ್ಮವಾದಿನಿ ಅಂತಾನೆ ಹೆಸರು ಪಡ್ಕೊಂಡಿರುವಂತಹ ಮೈತ್ರೇಯಿ, ಯಜ್ಞವಲ್ಕ್ಯ ಋಷಿಗಳ ಎದುರಿಗೆ ತತ್ವಜ್ಞಾನದ ಆಳವಾದ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿ ಸಭೆಯನ್ನ ಒಂದಿಷ್ಟು ಹೊತ್ತು ತಬ್ಬಿಬ್ಬು ಮಾಡಿದಂತಹ ಗಾರ್ಗಿ, ಶಂಕರಾಚಾರ್ಯರ ಎದುರು ಸಮರ್ಥವಾಗಿ ವಾದವನ್ನ ಮಂಡಿಸಿ ಸೋಲುತ್ತಿದ್ದ ತನ್ನ ಗಂಡನನ್ನ ಗೆಲ್ಲಿಸಿದಂತಹ ನಮ್ಮ ಉಭಯ ಭಾರತಿ. ಹೀಗೆ ಎಷ್ಟು ಜನ ಭಾರತೀಯ ಮಹಿಳಾವಾದಿಗಳಿದ್ದಾರೆ. ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ತನ್ನಿಷ್ಟದ ಆಧ್ಯಾತ್ಮದ ನೆಲೆಯನ್ನ ಕಂಡುಕೊಂಡಂತಹ ಅಕ್ಕ ನಮ್ಮ ಭಾರತೀಯ ಮಹಿಳಾವಾದಿ. ದೇಶಕ್ಕಾಗಿ ವೀರ ಮರಣವನ್ನ ಒಪ್ಪಿದ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಕೆಳದಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ತನ್ನ ಗಂಡನ ರಾಜನಿಷ್ಠೆ ಕರ್ತವ್ಯಗಳನ್ನ ಕಾಪಾಡ್ಲಿಕ್ಕಾಗಿ ಕಾಯೋದಕ್ಕಾಗಿ ವೀರ ಗಚ್ಚೆಯನ್ನ ತೊಟ್ಟು ಶತ್ರುಗಳನ್ನ ಸದೆಬಡೆದಂತಹ ಒನಕೆ ಓಬವ್ವ ಅದೆಂತ ಭಾರತೀಯ ಮಹಿಳಾವಾದಿ. ಹೀಗೆ ನೂರಾರು ಜನ ಭಾರತೀಯ ಮಹಿಳಾವಾದಿಗಳ ಹೆಸರನ್ನ ಕೊಡುತ್ತೆ ಈ ನೆಲದ ಇತಿಹಾಸ. ಸ್ತ್ರೀ ಅನ್ನೋ ಪದ ಇದೆಯಲ್ಲ, ಇದು ಕೇವಲ ಲಿಂಗ ದ್ಯೋತಕವಲ್ಲ, ಸಮತೆಯ ಶಕ್ತಿಯ ಭಾವ ಬಿಂಬ. ನೀವು ನಮ್ಮನ್ನ ಸ್ತ್ರೀ ಅನ್ನಿ ಅಷ್ಟೇ ಸಾಕು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಕಾಮನೆಗಳು. ಧನ್ಯವಾದ.